ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಬಿಎಸ್ವೈಗೆ ಬಿಗ್ ಶಾಕ್ ಕೊಡಲಿದೆಯಾ ಸಂತೋಷ್ ಪಡೆ? ಸದ್ಯ ಈಗ ಕಮಲಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತ ಮಹತ್ವದ ಬೆಳವಣಿಗೆ, ಜಿಲ್ಲಾವಾರು ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಏನು ಹಾಗಾದರೆ ಇದುವರೆಗೂ ಕೆಸರಚಾಟ, ಆ ಟೀಮ್ ಮೇಲೆ ಈ ಟೀಮ್, ಈ ಟೀಮ್ ಮೇಲೆ ಆ ಟೀಮ್, ಆತ್ಮಾವಲೋಕನ ಸಭೆಯಲ್ಲೂ ಕೂಡ ಜಟಾಪಟಿಯಾಗಿದ್ದನ್ನು ನೋಡಿದ್ದೀವಿ. ನಾವೀಗ ಮುಂದುವರಿದ ಭಾಗವಾಗಿ ಬಿಎಸ್ವೈಗೆ ಮಾಸ್ಟರ್ ಸ್ಟ್ರೋಕ್ ಕೊಡುವಂಥ ಪ್ಲಾನ್ ಒಂದು ಈಗ ರೆಡಿ ಆಯ್ತಾ? ಕುತೂಹಲ ಕಾರಣ ಆಗಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್, ಸದ್ಯ ಬಿಜೆಪಿಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಮುಂದಿನ ಚುನಾವಣೆ ವಿಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ಈಗ 23 ಚುನಾವಣೆ ಸೋಲಿನ ಪರಾಮರ್ಶೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೋಲಿಗೆ ಹೊಣೆ ಯಾರು, ಕಾರಣ ಏನು ಅನ್ನೋದ್ರ ಬಗ್ಗೆನೇ ಜಟಾಪಟಿ ಜೋರಾಗಿದೆ. ನೋಡ್ತಾ ಇದ್ದೀವಿ ನಾವು ಪ್ರತಾಪ್ ಸಿಂಹ, ಸಿಟಿ ರವಿ, ಯೋಗೇಶ್ವರ್ ಅವರ ಸ್ಟೇಟ್ಮೆಂಟ್ಗಳು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಪದೇ ಪದೇ ಒಬ್ಬರು ಆದಮೇಲೆ ಒಬ್ಬರು ಮಾತನಾಡ್ತಿರೋದು, ಅದರಲ್ಲೂ ಸಂತೋಷ್ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರು ಮಾತನಾಡ್ತಿರೋದು, ಬಿ ಎಸ್ ವೈ ಬೊಮ್ಮಾಯಿ ಒಂದು ರೀತಿಯಲ್ಲಿ ಟಾರ್ಗೆಟ್ ಆಗಿರೋದು, ಅದು ಕಾಂಗ್ರೆಸ್ನವ್ರಿಗೆ ಬಹಳ ಒಳ್ಳೆ ಅಸ್ತ್ರವಾಗಿ ಪರಿಣಮಿಸಿದೆ. ಅದರ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಯಾಗಿಲ್ಲ, ಇನ್ನೇನು ಸೆಷನ್ ಶುರು ಆಗುತ್ತೆ, ಅಷ್ಟರ ಒಳಗಡೆ ಪ್ರತಿಪಕ್ಷ ನಾಯಕನ ಆಯ್ಕೆ ಅಂತಿಮ ಆಗಬೇಕು. ಯತ್ನಾಳಂತ ಹೆಸರು ಕೇಳಿ ಬರ್ತಾ ಇದ್ರು, ಇನ್ನೂ ಘೋಷಣೆ ಆಗಿಲ್ಲ. ಇವೆಲ್ಲ ಗೊಂದಲಗಳು ಮನೆ ಮಾಡಿವೆ. ಇದರ ನಡುವೆ ಈಗ ಇಷ್ಟೆಲ್ಲ ಆಗೋದಕ್ಕೆ ಕಾರಣ, ಊಹಿಸಿಕೊಳ್ಳಲಾರದ ಪೆಟ್ಟು ತಿನ್ನೋದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಯಡಿಯೂರಪ್ಪನವರೇ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ, ಸಾಕ್ಷಿ ಸಮೇತ ಸಾಬೀತು ಮಾಡೋದಕ್ಕೆ ಹೊರಟಿದೆಯಾ ಈಗ ಶತ್ರುಪಾಳಿಯ ಬಿಜೆಪಿಯ ಒಳಗಡೆ ಏನಾಗ್ತಿದೆ? ಇದುವರೆಗೆ ಹಗ್ಗ ಜಗ್ಗಾಟ, ಕೆಸರಚಾಟ ಆಗಿದೆ. ಆಲ್ರೆಡಿ ನಾನು ಹೇಳಿದ ಹಾಗೆ ಮೊನ್ನೆ ನಡೆದಂತಹ ಆತ್ಮಾವಲೋಕನ ಸಭೆಯಲ್ಲೂ ಕೂಡ ಜಟಾಪಟಿ ಆಗಿದೆ, ನೋಡಿದ್ದೀವಿ ನಾವು. ಹೈಕಮಾಂಡ್ ಮುಂದೆ ಬೇರೆ ಬೇರೆ ರೀತಿಯ ರಿಪೋರ್ಟ್ಗಳು ಹೋಗಿವೆ, ಯಾರು ಹೊಣೆ ಅನ್ನೋದ್ರ ಬಗ್ಗೆ. ಒಂದು ಕಡೆ BL ಸಂತೋಷ್ ಬಣದ ಮೇಲೆ ಆಕ್ರೋಶ ಸ್ಫೋಟವಾಗಿ, ಯಾರು ಈ ಪ್ರಯೋಗ ಮಾಡಿದ್ರು ಅವ್ರನ್ನ ನೇಣಿಗೆ ಹಾಕಿ ಕಾಲ್ ತೆಗಿರಿ ಅನ್ನೋ ತನಕ ಮಾತಾಡಿದ್ರು ಒಂದಿಷ್ಟು ಸೀನಿಯರ್ಸ್. 70 ಕಡೆ ಪ್ರಯೋಗ ಮಾಡಿದ್ರಲ್ಲ, ಎಷ್ಟು ಗೆದ್ರಿ? ಈ ರೀತಿ ರಿಸ್ಕ್ ತೊಗೊಂಡಿದ್ದು ಯಾಕೆ? ಯಾರು ಕೊಟ್ಟಿದ್ದು ಇಂಥ ಐಡಿಯಾ? ನಾನು ಮಟ್ಟಿಗೆ ಅಸಮಾಧಾನ. ಕೊನೆಗೆ ಈ ಕೂಗನ್ನು ತಣ್ಣಗಾಗಿಸೋದಕ್ಕೆ, ಡ್ಯಾಮೇಜ್ ಕಂಟ್ರೋಲ್ಗೆ ಅನ್ನೋ ರೀತಿ ಇದೇ ಹೊತ್ತಲ್ಲಿ ಎದ್ದಿದ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, BSY ಕಡೆಗೆ ಬಾಣ ಬಿಟ್ಟಂಗಾಯಿತು. ಸೊ ಈ ರೀತಿಯ ಜಟಾಪಟಿ ಸಾಕೊಂಡು ಬಂತು. ಎಷ್ಟರ ಮಟ್ಟಿಗೆ ಅಂದರೆ ಈಗ ಜಿಲ್ಲಾ ಕೇಂದ್ರಗಳಿಗೂ ವ್ಯಾಪಿಸ್ಬಿಟ್ಟಿದೆ. ಅದು ಚಾಮರಾಜನಗರದ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಸೋಮಣ್ಣವರ ಸೋಲಿಗೆ ನೀವುಗಳೇ ಕಾರಣ ಅಂತ ಒಬ್ಬ ಕಾರ್ಯಕರ್ತ ಎದ್ದು ನಿಂತು ಮುಖದ ಮೇಲೆ ಹೇಳಿಬಿಡ್ತಾರೆ. ಸದಾನಂದ ಗೌಡರು ಭಾಗವಹಿಸಿದ್ದ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಜಿಲ್ಲಾ ನಾಯಕರನ್ನ, ಅಧ್ಯಕ್ಷರನ್ನ ಗುರಿಯಾಗಿಸಿಕೊಂಡು ಅಲ್ಲಿ ಕಾರ್ಯಕರ್ತರೇ ಓಪನ್ ಆಗಿ ಆಕ್ರೋಶ ವ್ಯಕ್ತಪಡಿಸಿದಂಥ ಘಟನೆ ನಡೀತು. ಸಾಂಕ್ರಾಮಿಕ ಆಗ್ಬಿಡ್ತು ಈ ವಿಚಾರ, ಈಗ ಎಲ್ಲ ಕಡೆ ವ್ಯಾಪಿಸ್ಬಿಟ್ಟಿದೆ. ನಮ್ಮ ಈ ಸೋಲಿಗೆ ಕಾರ್ಯಕರ್ತರ ಹೊಣೆ ಅಲ್ಲ, ಇದಕ್ಕೆ ಕಾರಣ ನಾಯಕರೇ ಅಂತ BSY ಕಡೆಗೆ ಮತ್ತೆ ಬೆರಳು ತೋರಿಸೋ ಥರ ಆಯಿತು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಗು ಎದ್ದ ಮೇಲೆ. ಸೊ ಒಬ್ಬರ ಮೇಲೆ ಒಬ್ಬರು ಈ ಥರ ಆಗ್ತಾ ಇದೆ ಈ ಹೊತ್ತಲ್ಲಿ. ಇದು ಸುಮ್ಮನೆ ಆರೋಪ ಅಲ್ಲ, ಸಾಕ್ಷಿ ಸಮೇತ ರಿಪೋರ್ಟ್ ಇಡ್ತೀವಿ ಅಂತ ಹೊರಟ್ರ BSY ಶತ್ರುಪಾಳ್ಯದವರು. ಏನಾಗ್ತಾ ಇದೆ ಈಗ, ಜಿಲ್ಲಾವಾರು ಒಂದು ಆದೇಶ ಬಂದಿದೆ ರಿಪೋರ್ಟ್ ರೆಡಿ ಮಾಡೋದಕ್ಕೆ. ಸೋಲಿನ ಕಾರಣ, ಈ ಅಡ್ಜಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಆಗಿದೆ, ಯಾರದ್ದು ಏನು ಆರೋಪ ಇದೆ, ಇದನ್ನೆಲ್ಲ ಪಟ್ಟಿ ಮಾಡಿ ಪೂರಕ ದಾಖಲೆಗಳು ನಿಮ್ಮ ಹತ್ರ ಏನಿದೆಯಪ್ಪ, ಇಂಥವ್ರು ಕೈ ಕೊಟ್ಟರು, ಈಗ BSY ಕ್ಯಾಂಪ್ನ ಇಂಥ ನಾಯಕ ಅಥವಾ ಇನ್ಯಾರದೋ ಕ್ಯಾಂಪ್ನ ಈ ನಾಯಕ ಎಲೆಕ್ಷನಲ್ಲಿ ತಟಸ್ಥವಾಗಿದ್ದಿದ್ದೋ, ಒಳ ಇಟ್ಕೊಟ್ಟಿದ್ದೋ ಅಂಥವ್ರ ಹೆಸರನ್ನ ಲಿಸ್ಟ್ ಮಾಡಿ, ಈ ರೀತಿ ಜಿಲ್ಲಾವಾರು ರಿಪೋರ್ಟ್ಗೆ ಈಗ ಮೌಖಿಕ ಆದೇಶ ಆಗಿದೆ. ಅಧಿಕೃತವಾಗಿ ಎಲ್ಲ ರೆಡಿ ಮಾಡಿ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಬೇಕಾಗಿದೆ ಅನ್ನುವಂಥ ವಿಚಾರ ಈಗ ಗಮನ ಸೆಳೀತಿರೋದು. ಮಾಧ್ಯಮಗಳಲ್ಲಿ ವರದಿ ನೋಡಿರ್ತೀರ ನೀವು, ಜಿಲ್ಲಾವಾರು ರಿಪೋರ್ಟ್ಗೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ರಿಪೋರ್ಟ್ಗೆ ಆದೇಶ ಆಗಿದೆ ಅಂತ. ಇದ್ರ ಹಿಂದಿರೋ ಲೆಕ್ಕಾಚಾರ ಇಷ್ಟೇನಾ? ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸಿದ್ದಾಯಿತು, ಟಿಕೆಟ್ ವಿಚಾರದಲ್ಲಿ ಅವ್ರ ಮಾತೇ ಎಲ್ಲ ಅನ್ನೋ ಥರ ಅವಕಾಶ ಕೊಡದಂತೆ ಮಾಡಿದ್ದಾಯಿತು, ಇಲ್ಲಿ ತನಕ ಆಗಿದೆ, ಈ ಪ್ರಯೋಗ ಮಾಡಿದ್ದಾಗಿದೆ, ಹೊಸತನ ಬೇಕು, ಸ್ವರೂಪ ಬದಲಾಗಬೇಕು, ಹಾಗಾದರೆ ಕಂಪ್ಲೀಟ್ ಆಗಾಗಲಿ ಅನ್ನೋ ರೀತಿಯಲ್ಲಿ BSY ಒಂದೆರಡು ಕಡೆಗಳಲ್ಲ, ಈಗ ಸೋಮಣ್ಣವ್ರು ಆರೋಪ ಮಾಡ್ತಾರೆ, ಇಲ್ಲ CT ರವಿ ಅವರ ಆಪ್ತರ ಆರೋಪ ಮಾಡಬಹುದು, ಒಂದೆರಡು ಕಡೆಗಳಲ್ಲ ಜಿಲ್ಲಾವಾರು ಎಲ್ಲ ಕಡೆ BSY ಟೀಮ್ ಕೈ ಕೊಟ್ಟಿದೆ, BSY ಟೀಮ್ ಕೈ ಕೊಟ್ಟಿದ್ದೆ, ಒಳ ಇಟ್ಟುಕೊಟ್ಟಿದ್ದೆ ಸೋಲಿಗೆ ಕಾರಣ ಅಂತ ರಿಪೋರ್ಟ್ ಮಾಡಿಸೋದಕ್ಕೆ ಪ್ರಯತ್ನ ಆಗ್ತಾ ಇದೆಯಾ ಅಂದ್ರೆ ಹೈಕಮಾಂಡ್ ಮುಂದೆ ಈ ಫೈಲ್ ಇಡೋದಕ್ಕೆ ಪ್ರಯತ್ನ ಆಗ್ತಿದೆಯಾ? ಇದೀಗ ಕಮಲಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತ ವಿಚಾರ ಸುಮ್ಮನೆ ಆರೋಪ ಕೆಸರಚಾಟ ಇನ್ನೆಷ್ಟು ದಿನ ರೆಡಿ ಆಗಲಿ ರಿಪೋರ್ಟ್ ಅನ್ನೋ ತರ. ಒಟ್ಟಿನಲ್ಲಿ ಕರ್ನಾಟಕ ಬಿಜೆಪಿಯ ಈ ಪರಿಸ್ಥಿತಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮುಂದಿನ ದಿನಗಳಲ್ಲಿ ಹೇಗಪ್ಪ ಲೋಕಸಭಾ ಚುನಾವಣೆಗೆ ಅನ್ನೋ ಮಟ್ಟಿಗೆ ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.